ಉದಾಹರಣೆ ಕೊಡ್ತೀನಿ. ಅದೆಲ್ಲೋ ಒಂದು ಕಾರ್ಡ್ ಇತ್ತು ಕಾಂಗ್ರೆಸ್ ಅವ್ರದ್ದು. ಅದೆಲ್ಲಿದೆ, ಎಲ್ಲಿದೆ ಅದು ಕಾಂಗ್ರೆಸ್ ಕಾರ್ಡ್? ಗ್ಯಾರಂಟಿ ಕಾರ್ಡ್, ಗ್ಯಾರಂಟಿ ಕಾರ್ಡ್ ಅನ್ಬಿಟ್ಟು ಇವತ್ತೊಂದು ಕಾಂಗ್ರೆಸ್ ಅವ್ರದ್ದು ನಾನು ನೋಡ್ತಾ ಇದ್ದೆ ಈಗ, ಗ್ಯಾರಂಟಿ ಕಾರ್ಡ್ ಅಂತ. ನಾನೊಬ್ಬ ರೈತನಿಗೆ ಕೇಳಿದೆ, ಏನಪ್ಪ ಎಲ್ಲರಿಗೂ ಗ್ಯಾರಂಟಿ ಕಾರ್ಡ್ ಕೊಡ್ತಾವ್ರ ಅಂತಲ್ಲ, ನಮ್ಮ ಕ್ಷೇತ್ರದಲ್ಲೂ ಬಂದು ಹಂಚ್ತಾವ್ರಲ್ಲಂತಲ್ಲಪ್ಪ, ಏನಿದು ಗ್ಯಾರಂಟಿ ಕಾರ್ಡ್ ಅಂದ್ರೆ ಏನಂದ್ರು ಗೊತ್ತಾ, ಅಣ್ಣ ಇವೆಲ್ಲ ನಂಬಕೋಬೇಡಿ ಅಣ್ಣ ಅಂತಾರೆ. ಯಾಕೆ ನಂಬಕೋಬಾರ್ದಪ್ಪ, ಎಲ್ಲ ಒಳ್ಳೊಳ್ಳೆ ಯೋಜನೆಗಳು ಕೊಟ್ಟವ್ರಲ್ಲಯ್ಯ, 2000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾವ್ರಲ್ಲಯ್ಯ, ಯಾಕೆ ಕೊಡಬಾರ್ದು ಅಂದ್ರೆ, ಅಣ್ಣ ನೀನು ಈ ಕಾರ್ಡಲ್ಲಿ ಎಲ್ಲ ಇದೆಯಾ, ಆದ್ರೆ ಒಂದ್ ನೋಡಿಲ್ಲ ನೋಡೋಣ ಕೈ ಐತೆ ಅಂತಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಕಾರ್ಡ್ನ ಕೊಟ್ಬಿಟ್ಟು ನಿಮ್ಮನ್ನ ಇವತ್ತು ದಾರಿ ತಿಪ್ಸೋಂಥ ಕೆಲಸನ ಮಾಡಿ, ಇವತ್ತು ಕೈ ಕೊಡೋ ಅಂತ ಕೆಲಸ ಮಾಡೋದೇನಾದ್ರು ಕಾರ್ಯಕ್ರಮ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾಡೇ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬೇಕಾಗತ್ತೆ. ಇವತ್ತು ನಾವು ಅದಕ್ಕೆಲ್ಲ ನಾವೇನು ಧ್ವನಿ ಕೊಡೋದು ಬೇಕಾಗಿಲ್ಲ. ಇವತ್ತು ಕುಮಾರಣ್ಣ ಇವತ್ತು ಯಾವುದೇ ಸಂದರ್ಭದಲ್ಲಿರಲಿ, ಎಂಥ ಕಷ್ಟಕಾಲದಲ್ಲಿರಲಿ, ಅವತ್ತಿನ ದಿವಸ ರೈತರುಗಳನ್ನ ಸಾಲ ಮನ್ನಾ ಮಾಡಬಾರ್ದು ಅಂತ ಹೇಳಿ ಕೇಂದ್ರದಲ್ಲಿ ಒತ್ತಡ ಬಂದಂಥ ಸಂದರ್ಭದಲ್ಲೂ ಕೂಡ ಅವತ್ತು 24,000 ಕೋಟಿ ರೂಪಾಯಿನ ರೈತರುಗಳಿಗೆ ಪರವಾಗಿ ನಿಂತ್ಕೊಂಡು ನನಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ ಅವತ್ತು ಮಾಡಿ ತೋರಿಸಿದ್ರು. ಅವತ್ತು ಅದೇ ನೆಕ್ಸ್ಟ್ ಬಂದರು ಮುಖ್ಯಮಂತ್ರಿಯಾಗಿ, ಇವ್ರನ್ನ ಇಳಿಸಿದ್ರು, ವಾಮಾಚಾರದಲ್ಲಿ ಇಳಿಸಿದ್ರು, ಅವತ್ತು ಬೇರೆ ರೂಪದಲ್ಲಿ ಇಳಿಸೋ ಅಂತ ಕೆಲಸನ ಮಾಡಿದ್ರು. ಪ್ರಜಾಪ್ರಭುತ್ವದಲ್ಲಿ ಇಳಿಸಲಿಲ್ಲ, ಜನರ ಅಭಿಪ್ರಾಯದಲ್ಲಿ ಇಳಿಸಲಿಲ್ಲ. ಅವತ್ತು ಇಳಿಸಿದಂಥ ಸಂದರ್ಭದಲ್ಲಿ ಅವತ್ತು ಅದೇ ಮುಖ್ಯಮಂತ್ರಿ ಆದಂಥವರು ಏನಂತ ಹೇಳಿದ್ರು, ನಾನು ರೈತರ ಸಾಲ ಮನ್ನಾ ಮಾಡ್ತೀನಿ ಅಂದರು. ಅದೇ ಅಧಿವೇಶನಕ್ಕೆ ಹೋಗಿದ ತಕ್ಷಣ ಅಧಿವೇಶನದಲ್ಲಿ ಯಾವಾಗ ರೈತರ ಸಾಲ ಮನ್ನಾ ಮಾಡ್ತೀರಾ ಅಂತ ಎಲ್ಲ ಕೂಡ್ತಂಥ ಸಂದರ್ಭದಲ್ಲಿ, ನನ್ನ ಕೈಲಾಗಲ್ಲ ರೈತರ ಸಾಲ ಮನ್ನಾ ಮಾಡೋದಕ್ಕೆ ಅಂತ ಕೈ ಬಿಟ್ಟರು ಅವತ್ತು. ಆದರೆ ಇವತ್ತು ವಚನ ಭ್ರಷ್ಟರು ಅಂತ ನಮ್ಮನ್ನು ಹೇಳ್ತಾರೆ, ಇವತ್ತು ನಿಜವಾದ ವಚನ ಭ್ರಷ್ಟರು ಯಾರು ಅಂತ ನಾವು ಯೋಚನೆ ಮಾಡೋಂಥ ಕೆಲಸನ ಮಾಡಬೇಕಾಗತ್ತೆ. ಇವತ್ತು ಕುಮಾರಣ್ಣ ಇರೋದ್ರಿಂದ ಇವತ್ತು ಭಾಳಷ್ಟು ಜನ ಇವತ್ತು ರೈತರುಗಳು ನೆಮ್ಮದಿಯಾಗಿ ಬದುಕೋ ಅಂತ ಕೆಲಸ ಮಾಡ್ತಿದ್ದಾರೆ. ಇವತ್ತು ನಾನು ಹೇಳ್ತೀನಿ ಕುಮಾರಣ್ಣಗೆ, ಕುಮಾರಣ್ಣ ನಮ್ಮ ಜಿಲ್ಲೆಯಲ್ಲೂ ಅಷ್ಟೇ, ಲಕ್ಷಾಂತರ ಜನ ಇವತ್ತೇನಾರು ರೈತರುಗಳು ಸಾಲದಿಂದ ಮುಕ್ತರಾಗಿ ಇವತ್ತೇನಾರು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅಂದರೆ ಅದು ಕುಮಾರಣ್ಣನಿಂದ ಅಂತ ಹೇಳಿ ದೇವ್ರ ಫೋಟೋ ಇಡೋ ಕಡೆ ಕುಮಾರಣ್ಣನ ಫೋಟೋ ಇಡೋ ಅಂತ ಕೆಲಸನ ಮಾಡಿ ಇವತ್ತು ಪೂಜೆ ಮಾಡೋ ಅಂತ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ನಾವೆಲ್ಲರೂ